ಇಷ್ಟೆಲ್ಲ ವಿರೋಧ ವ್ಯಕ್ತವಾಗ್ತಾ ಇದೆಯಲ್ಲ, ಯಾಕೆ? ಕಾಂಗ್ರೆಸ್ ಲೀಡರ್ಸ್ ಏನೇನು ಮಾತನಾಡಿದ್ರು ಚಡ್ಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಯಾರ್ಯಾರು ಏನೇನು ಹೇಳಿಕೆ ಕೊಟ್ಟಿದ್ದಾರೆ ನೋಡೋಣ. ಹಿಟ್ಲರ್ ಕಾಲದಲ್ಲಿ ನಡೀತಾ ಇದ್ದಂಥ ರೀತಿಯಲ್ಲಿ ಮಾಡಕ್ಕೂ ಆಗಲ್ಲ. ಆಮೇಲೆ ಏನಾದ್ರು ಒಂದು ವೇಳೆ ಅವ್ರ ಮೇಲೆ ಕ್ರಮ ತಗೊಳ್ಳದೆ ಹೋದ್ರೆ ಚಡ್ಡಿ ಸುಡೋದೇ ಒಂದು ಕಾರ್ಯಕ್ರಮ ಮಾಡಬೇಕು. ಅಧಿಕಾರವನ್ನ ಕಳ್ಕೊಂಡ ಮೇಲೆ ಈ ರಾಜ್ಯದಲ್ಲಿ ಹತಾಶ ಮನೋಭಾವನೆಯನ್ನು ಹೊಂದಿರುವಂಥ ಕಾಂಗ್ರೆಸ್ ಗಲಭೆಗಳನ್ನು ಸೃಷ್ಟಿ ಮಾಡತಕ್ಕಂಥದ್ದು, ಬೆಂಕಿ ಹಚ್ಚುವಂಥದ್ದು, ಕಲ್ಲು ತೂರಾಟ ಮಾಡತಕ್ಕಂಥ ಪ್ರಕ್ರಿಯೆಗೆ ತೊಡಗಿದೆ. ಇದೆಲ್ಲವನ್ನು ನೋಡಿದಾಗ ಕಾಂಗ್ರೆಸ್ಸಿನ ಗುಂಡಾ ಸಂಸ್ಕೃತಿ ಮತ್ತೆ ತಲೆ ಎತ್ತಿದೆ ಅನ್ನಿಸ್ತದೆ. ಪ್ರತಿಭಟನಾ ಸಂಕೇತವಾಗಿ ಚಡ್ಡಿ ಸುಟ್ಟಾಕಿರೋದು, ಒಂದು ಚಡ್ಡಿ, ಒಂದೇ ಒಂದು ಚಡ್ಡಿ ಸುಟ್ಟಾಕಿರೋದು, ಅದು ಪೊಲೀಸ್ನವರಿಗೆ ಸರ್ಕಾರಕ್ಕೆ ಒಂದು ದೊಡ್ಡ ಅಪರಾಧವಾಗಿ ಕಂಡುಬಿಟ್ಟದೆ. ಅವರೇನು ಕೂಡ ಮನೆಗೆ ಬೆಂಕಿ ಹಾಕ್ತಕ್ಕಂಥದ್ದಾಗಲಿ ಇಲ್ಲಿ ಫೈರ್ ಮಿಸ್ಚೀಫ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿಲ್ಲ. ಸಿದ್ದರಾಮಯ್ಯನವರಿಗೆ ಏನು, ಅವ್ರಿಗೆ ಒಂದೇ ಸಮಸ್ಯೆ ಅಂದರೆ RSS ಒಂದು ದೇಶಭಕ್ತರನ್ನು ತಯಾರು ಮಾಡ್ತಾ ಇದೆ. RSS ಒಂದು ಜನರಿಗೆ ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಡ್ತಾ ಇದೆ, ಒಳ್ಳೆಯ ರಾಷ್ಟ್ರೀಯತೆಯನ್ನು ಕಲಿಸ್ಕೊಡ್ತಾ ಇದೆ. ಇದೇನಾಗ್ತಾ ಇದೆ, ಇವರಿಗೆ ಇವರ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಏನಾದ್ರು ಒಂದು ವೇಳೆ ಅವ್ರ ಮೇಲೆ ಕ್ರಮ ತಗೊಳ್ಳದೆ ಹೋದ್ರೆ ಚಡ್ಡಿ ಸುಡೋದೇ ಒಂದು ಕಾರ್ಯಕ್ರಮ ಮಾಡಬೇಕು. ಸರ್, ಸಿದ್ದರಾಮಯ್ಯನವ್ರು ಹೇಳೋದಕ್ಕೆ ಯಾವ ಅರ್ಥನೂ ಇಲ್ಲ. ಚಡ್ಡಿ ಸುಡೋದಕ್ಕಲ್ಲ, ಅವ್ರು ಚಡ್ಡಿ ಬಿಚ್ಚಿ ಕಳಿಸಿದ್ದಾರೆ ಇಡೀ ದೇಶದಲ್ಲಿ. ಸಿದ್ದರಾಮಯ್ಯನವ್ರದ್ದು ಎಲ್ಲಿದ್ದಾರೆ ಅವ್ರು ಕಾಂಗ್ರೆಸ್ನವ್ರು ಹೇಳಿ? ಹಾಗಾಗಿ ಈಗ ಏನೇನೋ ಮಾತಾಡ್ತಾ ಓಡಾಡ್ತಾ ಇದ್ದಾರೆ ಅವರು. ಇಡೀ ದೇಶದಲ್ಲಿ ಅವ್ರನ್ನ ಜನ ಅಟ್ಟಾಡಿಸಿ ಓಡಿಸಿದ್ರು. ಈಗ